ಇದು ತುರುವಕೆರೆಯ ತಾಲೂಕು ಕೇಂದ್ರದಲ್ಲಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಅಧಿಕಾರಿಗಳ ನಿರ್ಲಕ್ಷ್ಯದ ಕತೆ. ನಿಲ್ದಾಣದ ಒಳಗೆ ಇರುವ ಶೌಚಾಲಯದ ಮತ್ತು ಕೈ ತೊಳೆಯುವ ಜಾಗದಲ್ಲಿ ಅಳವಡಿಸಿರುವ ಪ್ಲಾಸ್ಟಿಕ್ ಪೈಪು ಒಡೆದು ಹೋಗಿ ಸುಮಾರು ತಿಂಗಳುಗಳ ಕಳೆದರೂ ಇದನ್ನ ಸರಿಪಡಿಸುವ ಗೋಜಿಗೆ ಹೋಗದೆ ಕೆಎಸ್ಆರ್ಟಿಸಿಯ ನಿಲ್ದಾಣ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಾರ್ವಜನಿಕರು ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಶೌಚಾಲಯವನ್ನ ಸ್ವಚ್ಛ ಮಾಡುವ ಕೆಲಸ ನಮ್ಮದಲ್ಲ, ನಿಗಮವೂ ಗುತ್ತಿಗೆ ನೀಡಿದೆ, ನೀವೇನಿದ್ರೂ ಗುತ್ತಿಗೆದಾರರ ಬಳಿ ಕೇಳಿಕೊಳ್ಳಿ ಅಂತ ಸಬೂಬು ಹೇಳಿ ನುಣುಚಿಕೊಳ್ತಾರೆ. ಈ ಬಗ್ಗೆ ಶೌಚಾಲಯದ ಕಾವಲುಗಾರರನ್ನ ವಿಚಾರಣೆ ಮಾಡಿದರೆ ಗುತ್ತಿಗೆದಾರರನ್ನ ವಿಚಾರಿಸಿಕೊಳ್ಳು ಎಂದು ಹೇಳ್ತಾರೆ. ದಿನನಿತ್ಯ ನೂರಾರು ಮಂದಿ ಸಾರ್ವಜನಿಕರು ಪ್ರಯಾಣ ಮಾಡೋಕೆ ಈ ಬಸ್ ನಿಲ್ದಾಣಕ್ಕೆ ಬರ್ತಾರೆ. ಶೌಚಾಲಯದ ಒಡೆದು ಹೋಗಿರುವ ನೀರು ರಸ್ತೆ ಹಾಗೂ ಬಸ್ ನಿಲ್ದಾಣದ ಒಳಗೆ ಹರಿದಾಡ್ತಾ ಇದ್ದು ಹಿರಿಯ ನಾಗರಿಕರು ಈ ನೀರಿನಲ್ಲಿ ಕಾಲು ಜಾರಿ ಬಿದ್ದು ಕೈಕಾಲು ಮುರಿದುಕೊಂಡಿರುವ ಘಟನೆಗಳು ಕೂಡ ನಡೆದಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದ್ರೂ ಯಾವುದೇ ಪ್ರಯೋಜನ ಆಗ್ತಿಲ್ಲ ಎಂದು ಬಾಣಸಂದ್ರ ಕೃಷ್ಣ ಇವರು ಅಳಲು ತೋಡಿಕೊಂಡ್ರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಶುಚಿತ್ವ ಕಾಪಾಡೋಕೆ ಅಧಿಕಾರಿಗಳು ಫೇಲ್ಯೂರ್ ಆಗಿದ್ದಾರೆ. ಪ್ರತಿದಿನ ಪ್ರಯಾಣಿಕರು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಏನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ವರದಿ ಸುರೇಶ್ ಬಾಬು ಎಂ, ತುರುವಕೆರೆ. ಇಷ್ಟಮಾದಿಗಳು ಅಂತೇಳಿ ತುರುವಕೆರೆ ತಾಲೂಕು ಡಿಎಸ್ ಸಂಚಾಲಕ ನೋಡಿ, ವ್ಯವಸ್ಥೆ ಹೆಂಗಾಗಿದೆ ಅಂತಂದ್ರೆ ಪ್ರಯಾಣಿಕರು ನೆಡ್ಕೊಂಡು ಹೋಗೋ ಕಾಲ ಇಲ್ಲಿ. ಈ ಬಾತ್ರೂಮ್ ನೀರು ಸಹ ಆಚೆ ಹೊರಗಡೆ ಬರ್ತೈತೆ. ಈ ಪೈಪ್ ನೋಡಿ ಹೊಡೆದು ಹೋಗಿ ಎಷ್ಟೊಂದು ದಿನ ಆಗಿಲ್ಲ ನೋಡಿ. ಎಲ್ಲ ತುಳ್ಕೊಂಡು ಹೋಗಿ ಮನೆ ಮನೆ ತಗೊಂಡು ಹೋಗ್ಬೇಕು. ಸ್ವಚ್ಛತೆ ಕಾಪಾಡಿಲ್ಲ. ಇಲ್ಲಿ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರು ಇದ್ರ ಬಗ್ಗೆ ಗಮನಿಸ್ಬೇಕು. ತುರುವಕೆರೆಯಲ್ಲಿ ಇದ್ದಿಲ್ಲ, ಒಂದ್ಸರಿ ಬಸ್ ಸ್ಟ್ಯಾಂಡ್ ಒಂದು ದಿನಕ್ಕೊಂದ್ಸತಿ ಬಂದು ಭೇಟಿ ಕೊಟ್ಟು ಇದೆ. ಸ್ವಚ್ಛತೆ ಬಗ್ಗೆ ಕಾಪಾಡಿ ನೋಡ್ಕೊಂಬಾರ್ದ. ಇಲ್ಲಿ ಆರೋಗ್ಯ ಸಮಸ್ಯೆ ಬಂದರೆ ಯಾರು ಜವಾಬ್ದಾರರು? ಸರ್ಕಾರ ಇದ್ರ ಬಗ್ಗೆ ಗಮನಿಸ್ಬೇಕು. ಈ ಕೂಡಲೇ ಇದು ನೀರಿನ ವ್ಯವಸ್ಥೆ ಸರಿಯಾಗಿ ಡ್ರೈನೇಜ್ ಮಾಡಿ ನೀರು ಇಲ್ಲಾಂತಂದ್ರೆ ಎಲ್ಲ ತಾಲೂಕಿನ ಎಲ್ಲ ಜನತೆ ಒಂದು ಗುಂಪಿನ ಕೂತು ಪ್ರತಿಭಟನೆ ಮಾಡಬೇಕಾಗುತ್ತೆ. ಮುಖ್ಯ ಎಚ್ಚರಿಕೆ ರೆಡಿ ಹೇಳ್ತೀನಿ, ಭೇಟಿ ಕೊಡ್ತೀನಿ. ಏನು ಅಂತ ಎಷ್ಟು ಈ ಥರ ಆಯ್ತೆ.